ಸಮ್ಮಿಶ್ರ ಸರ್ಕಾರದ ಹೀರೋ ಎಂದೇ ಬಿಂಬಿತವಾಗಿದ್ದ ಡಿಕೆಶಿಗೆ ಮತ್ತೆ ಐಟಿ ಶಾಕ್ ಕೊಟ್ಟಿದೆ. ತನಿಖೆ ವೇಳೆ ಡಿಕೆಶಿ ಆಪ್ತರ ಬಳಿ ಸಿಕ್ಕಿದ ಡೈರಿಯಲ್ಲಿ ಹಲವು ಕೋಡ್ ವರ್ಡ್ಗಳು ಪತ್ತೆಯಾಗಿವೆ. ತಮ್ಮ ಬಳಿ ಪತ್ತೆಯಾಗಿದ್ದ ಹಣ ಡಿಕೆಯದ್ದಲ್ಲ ಎಂದಿದ್ದ ಆಪ್ತರು ಈಗ ಉಲ್ಟಾ ಹೊಡೆದಿದ್ದಾರೆ. ಅದಕ್ಕೆ ಡಿಕೆಗೆ ಐಟಿ ಸಮನ್ಸ್ ಕೊಟ್ಟಿದ್ದು ಬಂಧನ ಭೀತಿ ಎದುರಾಗಿದೆ. ಸಚಿವ ಡಿಕೆಶಿಗೆ ಐಟಿ ಇಟಿ, ಡಿಕೆಶಿಗೆ ಟೆನ್ಷನ್ ಟೆನ್ಷನ್. ವೈದ್ಯಕೀಯ ಶಿಕ್ಷಣ ಸಚಿವ ಡಿಕೆ ಶಿವಕುಮಾರ್ಗೆ ಬಂಧನ ಭೀತಿ ಎದುರಾಗಿದೆ. ಅಘೋಷಿತ ಹಣ ಮತ್ತು ಸುಳ್ಳು ದಾಖಲೆ ಹೊಂದಿರುವ ಆರೋಪದ ಮೇಲೆ ಆರ್ಥಿಕ ಅಪರಾಧ ನ್ಯಾಯಾಲಯ ಡಿಕೆಶಿಗೆ ಸಮನ್ಸ್ ನೀಡಿದೆ. ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ತನಿಖೆ ವೇಳೆ ಡಿಕೆಶಿ ಅವರ ಆಪ್ತರಾದ ಆಂಜನೇಯ, ಸಚಿನ್ ನಾರಾಯಣ್ ಮತ್ತು ರಾಜೇಂದ್ರ ಅವರ ಬಳಿ ಡೈರಿಯೊಂದು ಪತ್ತೆಯಾಗಿದ್ದು ಇದರಲ್ಲಿ ಹಲವು ಕೋಡ್ ವರ್ಡ್ಗಳು ಮತ್ತು ಯಾರ್ಯಾರಿಗೆ ಹಣ ಸಂದಾಯವಾಗಿದೆ ಎನ್ನುವ ಕುರಿತು ವಿವರಗಳಿವೆ ಎನ್ನಲಾಗಿದೆ. ಇದೇ ಆಧಾರದ ಮೇಲೆ ಡಿಕೆಶಿಗೆ ಸಮನ್ಸ್ ಜಾರಿಯಾಗಿದೆ. ನಾನೇ ಟಾರ್ಗೆಟ್, ಯಾಕೆ ಅಂತ ಗೊತ್ತು. ಬೇರೆಯವರ ಮನೆಗಳಲ್ಲಿ ಡೈರಿ ಇಲ್ವೆ? ಇನ್ನು ಐಟಿ ಸಮನ್ಸ್ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಇದು ರಾಜಕಾರಣ ಯಾವ ಹಂತದಲ್ಲಿ ಏನೇನು, ಈಗಾಗಲೇ 3 ಪ್ರಾಸಿಕ್ಯೂಷನ್ ಕೇಸ್ ನನ್ನ ಮೇಲೆ ಹಾಕಿದ್ದಾರೆ. ಈಗ ಹೊಸದಾಗಿ ಹಾಕಿದೆ ಅಂತೇಳಿ ಈಗ ನನಗೆ ಟಿವಿಲೆಲ್ಲ ನೋಡ್ತಾ ಇದ್ದೀನಿ, ನನಗಿನ್ನ ಏನೋ ನೋಟಿಸ್ ಬಂದಿಲ್ಲ. 1 ವರ್ಷದಿಂದ ನನಗೆ ಕಿರುಕುಳ, ನನ್ನ ಏಳಿಗೆ ಇವರಿಗೆ ಸಹಿಸಲಾಗುತ್ತಿಲ್ಲ. ಕಾನೂನುಬದ್ಧವಾಗಿದ್ದರೆ ನಮ್ಮ ಬೆಂಬಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಿಎಂ ಕುಮಾರಸ್ವಾಮಿ, ಕಾನೂನಿನಲ್ಲಿ ನಮಗೆ ನಂಬಿಕೆ ಇದೆ, ಎಲ್ಲವೂ ಕಾನೂನುಬದ್ಧವಾಗಿದ್ದರೆ ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಾವು ಇದ್ದೇ ಇರ್ತೇವೆ ಅಂತ ಹೇಳಿದ್ದಾರೆ. ಕಾನೂನುಬದ್ಧವಾಗಿ ಏನೇ ಇದ್ದರೂ ನಾವು ನಿಲ್ತೀವಿ, ಅದರ ಬಗ್ಗೆ ಯಾವ್ದು ಅಪನಂಬಿಕೆ ಬೇಕಿಲ್ಲ. ಕಾನೂನುಬದ್ಧವಾಗಿ ಏನೇ ಇದ್ದರೂ ನಾವು ನಿಲ್ತೀವಿ, ಅದರ ಬಗ್ಗೆ ಯಾವ್ದು ಅಪನಂಬಿಕೆ ಬೇಕಿಲ್ಲ. ಸರ್ಕಾರ ಟೇಕ್ ಆಫ್ ಆಗೋದಕ್ಕೂ ಮೊದಲೇ ಐಟಿ ಶಾಕ್ ಕೊಟ್ಟಿದೆ. ಡಿಕೆ ಶಿವಕುಮಾರ್ಗೆ ಬಂಧನ ಭೀತಿ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಇನ್ನು ಡಿಕೆ ಶಿವಕುಮಾರ್ ವಿರುದ್ಧ ಐಟಿ ಇಲಾಖೆ ಕೋರ್ಟ್ಗೆ 33 ಪುಟಗಳ ದೂರು ಕೊಟ್ಟಿದೆ. ಇದರಲ್ಲಿ ಡಿಕೆ ಮೊದಲ ಆರೋಪಿ, ಹಣ ವರ್ಗಾವಣೆಗೆ ಬಳಸಿರುವ ಕೋಡ್ ವರ್ಡ್ಗಳ ಬಗ್ಗೆಯೂ ಉಲ್ಲೇಖಿಸಲಾಗಿದೆ. 33 ಪುಟಗಳ ಈ ದೂರಿನಲ್ಲಿ ಏನಿದೆ ಅನ್ನೋದ್ರ ಡೀಟೇಲ್ಸ್ ಹೇಳಿದೆ ನೋಡಿ. ಕೋರ್ಟ್ಗೆ ಐಟಿ ದೂರು ಸಲ್ಲಿಕೆ. 33 ಪುಟಗಳ ದೂರಿನಲ್ಲಿ ಏನೇನಿದೆ ಗೊತ್ತಾ? ಐಟಿ ಕೊಟ್ಟಿರೋ ದೂರಿನ ಅಂಶಗಳೇ ಇಂದಿನ ಕುತೂಹಲ. ಆ 33 ಪುಟಗಳ ದೂರಿನಲ್ಲಿ ಏನಿದೆ ಅನ್ನೋದನ್ನ ಒಂದೊಂದೇ ನೋಡೋಣ. ಐಟಿ ಇಲಾಖೆ ಉಪನಿರ್ದೇಶಕ ಸುನೀಲ್ ಗೌತಮ್ June 18 ಆರ್ಥಿಕ ಅಪರಾಧ ನ್ಯಾಯಾಲಯಕ್ಕೆ ದೂರು ಕೊಟ್ಟಿದ್ದಾರೆ. ಒಟ್ಟು 33 ಪುಟಗಳ ಈ ದೂರಿನಲ್ಲಿ ಮೊದಲನೇ ಆರೋಪಿ ಡಿಕೆ ಶಿವಕುಮಾರ್, 2ನೇ ಆರೋಪಿ ಸಚಿನ್ ನಾರಾಯಣ್, 3ನೇ ಆರೋಪಿ ಸುನೀಲ್ ಕುಮಾರ್ ಶರ್ಮಾ, 4ನೇ ಆರೋಪಿ ಆಂಜನೇಯ ಹನುಮಂತಯ್ಯ ಮತ್ತು 5ನೇ ಆರೋಪಿ ರಾಜೇಂದ್ರ ಎನ್ ಎಂದು ಉಲ್ಲೇಖಿಸಲಾಗಿದೆ. 2/8/2017 ಡಿಕೆಶಿ ಮನೆ ಮೇಲೆ ಸತತ 3 ದಿನ ಐಟಿ ದಾಳಿ ನಡೆದಿತ್ತು. ದೆಹಲಿಯ ಫ್ಲಾಟ್ ನಂಬರ್ 1 12,44,900 ರೂಪಾಯಿ ಹಣ ಸಿಕ್ಕಿತ್ತು. ದೆಹಲಿಯ ಸಫ್ದರ್ ಜಂಗ್ ಎನ್ಕ್ಲೇವ್ನಲ್ಲಿ 1,37,36,500 ರು ಹಣ ಇಟ್ಟಿದ್ದರು. 107 ಫ್ಲಾಟ್ನಲ್ಲಿ 41,00,000 ರು ಸಿಕ್ಕಿತ್ತು. 201B5 ಫ್ಲಾಟ್ನಲ್ಲಿ ಶಿವಕುಮಾರ್ ಮತ್ತು ಸುನೀಲ್ ಕುಮಾರ್ ಶರ್ಮಾಗೆ ಸೇರಿದ್ದ 6,88,84,100 ರು ಹಣ ಇತ್ತು. 65,00,000 ರು ಹಣಕ್ಕೆ 65 kg ಎಂದು ಕೋಡ್ ವರ್ಡ್ ಬಳಸಲಾಗಿತ್ತು. 7 ಜನರ ಜೊತೆ ಡಿಕೆಶಿ ಹಣಕಾಸಿನ ವ್ಯವಹಾರ ನಡೆಸಿದ್ರು. ವಿಜಯ್ ಮುಳಗುಂದ, ಲೇಪಾಕ್ಷ, ಚಂದ್ರಶೇಖರ್, ಕಿಶೋರ್, ಪ್ರಮೋದ್, ಅಜಯ್ ಖನ್ನಾ, ದೆಹಲಿ ರಾಜೇಂದ್ರ, ಈ ಎಲ್ಲರ ಜೊತೆಗೂ ಡಿಕೆಶಿ ಹಣಕಾಸಿನ ವ್ಯವಹಾರ ನಡೆಸಿರುವ ಬಗ್ಗೆ ದೂರಿನಲ್ಲಿ ಉಲ್ಲೇಖವಿದೆ. ಈಗಲ್ಟನ್ ರೆಸಾರ್ಟ್ ಚೀಟಿಯ ಬಗ್ಗೆ ಡೆಲ್ಲಿ ರಾಜೇಂದ್ರ ಹೇಳಿಕೆ ಬಗ್ಗೆಯೂ ದೂರಿನಲ್ಲಿ ದಾಖಲಿಸಲಾಗಿದೆ. ಡಿಕೆಶಿ ಮತ್ತು ಸುನೀಲ್ ಶರ್ಮಾ ಹೇಳಿದಂತೆ ಎಐಸಿಸಿಗೆ 3 ಕೋಟಿ ನೀಡಲಾಗಿತ್ತು. ವಿ ಮುಳಗುಂದ ಎಐಸಿಸಿಗೆ 3 ಕೋಟಿ ನೀಡಿದ್ದಾರೆ. 2ನೇ ಬಾರಿ ಕೂಡ ಖುದ್ದು ಮುಳಗುಂದ 2 ಕೋಟಿ ನೀಡಿದ್ದಾರೆ. ಆಂಜನೇಯ 3 ಬಾರಿ ಖುದ್ದು 3.24 ಕೋಟಿ ನೀಡಿದ್ದಾರೆ ಅಂತ ರಾಜೇಂದ್ರ ಹೇಳಿರೋದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಅಷ್ಟಕ್ಕೂ ಐಟಿ ದೂರಲ್ಲಿ ಉಲ್ಲೇಖವಾಗಿರುವ ಡಿಕೆಶಿಗೂ ಐಟಿ ಇಲಾಖೆ ಕೆಂಗಣಿಗೆ ಗುರಿಯಾಗಿರುವ ಡಿಕೆಶಿ ಆಪ್ತರಿಗೂ ಏನ್ ಸಂಬಂಧ? ಐಟಿ ಇಲಾಖೆ ಮೊದಲು ಅವರನ್ನೇ ಟಾರ್ಗೆಟ್ ಮಾಡಿದ್ಯಾಕೆ? ಆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು News18 ಕನ್ನಡ ಸಂಗ್ರಹಿಸಿದೆ. ಆ ರಿಪೋರ್ಟ್ ನಿಮ್ಮುಂದೆ.
ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕಳೆದ ವರ್ಷ ಡಿಕೆಶಿ ಮನೆ ಮೇಲೆ ರೇಡ್ ಮಾಡಿದ್ರು. ಜೊತೆ ಜೊತೆಗೆ ಡಿಕೆಶಿಗೆ ಸಂಬಂಧಿಸಿದ ಸ್ನೇಹಿತರು, ವ್ಯವಹಾರದ ಪಾಲುದಾರರು, ಸಂಬಂಧಿಕರು ಸೇರಿದಂತೆ ಒಟ್ಟು 82 ಕಡೆ ಐಟಿ ರೇಡ್ ನಡೆದಿತ್ತು. ಇದರಲ್ಲಿ ಪ್ರಮುಖವಾಗಿ 10 ಜನ ಐಟಿ ಇಲಾಖೆ ಲಿಸ್ಟ್ನಲ್ಲಿದ್ದಾರೆ. ಇದರಲ್ಲಿ A1 ಆರೋಪಿ ಡಿಕೆ ಶಿವಕುಮಾರ್, A2 ಆರೋಪಿ ಸಚಿನ್ ನಾರಾಯಣ್ ರಿಯಲ್ ಎಸ್ಟೇಟ್ ಉದ್ಯಮಿ, ಎಸ್ಪಿಜಿ ಗ್ರೂಪ್ ನಿರ್ದೇಶಕ, ಹಾಸನ ಮೂಲದವರು, ಬೆಂಗಳೂರಿನಲ್ಲಿ ವಾಸವಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಮುಖಂಡ ಡಿಕೆಶಿ ಆಪ್ತ ಮಾಜಿ ಸಚಿವ ಗಂಡಸಿ ಶಿವರಾಮ್ ಅಳಿಯ. ಡಿಕೆಶಿ ಜೊತೆ ಹಲವು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಚಿನ್ ನಾರಾಯಣ್ ಪಾಲುದಾರ. ಐಟಿ ದಾಳಿ ವೇಳೆ ಇವರ ಮನೆಯಲ್ಲೂ ಹವಾಲ ಹಣ ಸಿಕ್ಕಿತ್ತಂತೆ. A3 ಆರೋಪಿ ಸುನೀಲ್ ಕುಮಾರ್ ಶರ್ಮಾ, ಡಿಕೆ ಶಿವಕುಮಾರ್ ಆಪ್ತರಲ್ಲಿ ಸುನೀಲ್ ಕುಮಾರ್ ಶರ್ಮಾ ಕೂಡ ಒಬ್ರು. ಪ್ರತಿಷ್ಠಿತ ಶರ್ಮಾ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಶರ್ಮಾ ಟ್ರಾನ್ಸ್ಪೋರ್ಟ್ ಮಾಲೀಕ. ಡಿಕೆಶಿ ಉದ್ಯಮ ಹಣಕಾಸು ವ್ಯವಹಾರದಲ್ಲಿ ಇವರು ಪಾಲುದಾರರಾಗಿದ್ದು ಐಟಿ ದಾಳಿಗೆ ತುತ್ತಾಗಿದ್ರು. A4 ಆರೋಪಿ ಆಂಜನೇಯ ಹನುಮಂತಯ್ಯ, ಡಿಕೆಶಿಯ ವ್ಯವಹಾರ ರಾಜಕೀಯದ ವಿಷಯದಲ್ಲಿ ಹೆಚ್ಚು ಆಪ್ತರು. ದೆಹಲಿಯ ಕರ್ನಾಟಕ ಭವನದ ಸಂಪರ್ಕಾಧಿಕಾರಿ, ಜೊತೆಗೆ ಸಚಿವರ ಖಾಸಗಿ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ರು. ಹವಾಲಾ ಹಣ ವರ್ಗಾವಣೆಯಲ್ಲಿ ಇವರ ಪಾತ್ರವೂ ಇದೆ ಎನ್ನುವುದು ಐಟಿ ಇಲಾಖೆ ಎಫ್ಐಆರ್ನಲ್ಲಿ ಉಲ್ಲೇಖವಾಗಿದೆ. A5 ಆರೋಪಿ ಅಂದರೆ ಅದು ರಾಜೇಂದ್ರ ಎನ್, ಡಿಕೆಶಿ ಆಪ್ತರಲ್ಲಿ ಒಬ್ರು, ಜೊತೆಗೆ ದೆಹಲಿ ಕರ್ನಾಟಕ ಭವನದ ಸಂಪರ್ಕಾಧಿಕಾರಿ. ಡಿಕೆಶಿ ನಡೆಸ್ತಾ ಇದ್ದ ಹಣಕಾಸು ವ್ಯವಹಾರದಲ್ಲಿ ನಂಟಿರುವ ಬಗ್ಗೆ ಐಟಿ ಇಲಾಖೆ ಎಫ್ಐಆರ್ ಹಾಕಿದೆ. ಇವರನ್ನ ಹೊರತುಪಡಿಸಿದರೆ ಡಿಕೆಶಿ ರಾಜಕೀಯ ವ್ಯವಹಾರ ನೋಡಿಕೊಳ್ತಾ ಇದ್ದ ವಿಜಯ್ ಮುಳಗುಂದ, ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಟ್ರಸ್ಟಿ ಲೇಪಾಕ್ಷ, ಡಿಕೆ ಶಿವಕುಮಾರ್ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಪಾಲುದಾರರಾಗಿರುವ ಅಜಯ್ ಖನ್ನಾ, ಐಟಿ ಇಲಾಖೆ ಹಿಟ್ ಲಿಸ್ಟ್ನಲ್ಲಿದ್ದಾರೆ. ಇವರಷ್ಟೇ ಅಲ್ಲ, ಡಿಕೆಶಿ ಕುಟುಂಬದ ವ್ಯವಹಾರ ನೋಡಿಕೊಳ್ತಾ ಇದ್ದ ಪ್ರಮೋದ್ ಮತ್ತು ಚಂದ್ರಶೇಖರ್ ಕೂಡ ಐಟಿ ಇಲಾಖೆ ಹಿಟ್ ಲಿಸ್ಟ್ನಲ್ಲಿದ್ದಾರೆ. ಆಗಸ್ಟ್ 2 ತಾರೀಕು ಡಿಕೆ ಶಿವಕುಮಾರ್ ಜೊತೆ ಎಫ್ಐಆರ್ನಲ್ಲಿರೋ ಎಲ್ಲರೂ ಕೋರ್ಟ್ ಮುಂದೆ ಖುದ್ ಹಾಜರಾಗಬೇಕಿದೆ. ಕ್ರೈಮ್ ಬ್ಯೂರೋ, News18 ಕನ್ನಡ. ಡಿಕೆಶಿ ಮೇಲೆ ಪದೇ ಪದೇ ಐಟಿ ದಾಳಿ ಆಗ್ತಾ ಇರೋದಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲವಾದರು. ಇದೆಲ್ಲ ಕೇಂದ್ರ ಸರ್ಕಾರದ ಕೈವಾಡ ಅಂತ ಉಪಮುಖ್ಯಮಂತ್ರಿ ಪರಮೇಶ್ವರ್, ಬಿಜೆಪಿ ಕೈವಾಡ ಅಂತ ಸಂಸದ ಡಿಕೆ ಸುರೇಶ್ ಕುಡುಗಿದ್ರು. ಆದರೆ ಬೇಳೂರು ಗೋಪಾಲಕೃಷ್ಣ, ಶೋಭಾ ಕರಂದ್ಲಾಜೆ ಮನೆ ಮೇಲೆ ದಾಳಿ ಮಾಡಿದ್ರೆ ಯಡಿಯೂರಪ್ಪನವರಿಗೆ ಸೇರಿದ ಹಣ ಸಿಗುತ್ತೆ ಅಂತ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ರು. ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತ ಈಗಾಗಲೇ ಅನೇಕ ಬಾರಿ ಹೇಳಿದ್ದೇವೆ. ಕಾಂಗ್ರೆಸ್ಸಿನ ಮುಖಂಡರ ಮೇಲೆ ಕೇಂದ್ರ ಸರ್ಕಾರದ ಸಂಸ್ಥೆಗಳನ್ನ ಉಪಯೋಗ ಮಾಡಿಕೊಂಡು ಐಟಿ ದಾಳಿಗಳು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತೇಳಿ ಚುನಾವಣೆಗೆ ಮೊದಲೇ ಹೇಳಿದ್ದೇವೆ. ಅದನ್ನ ಈಗಲೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಸೊ 8 ಕೋಟಿ ಸಿಕ್ಕಿದ್ರೆ 8 ಕೋಟಿ ಯಾರ ಮನೇಲಿ ಸಿಕ್ಕರೂ ಅವರು ಉತ್ತರ ಕೊಡಕ್ಕೆ ಸಮರ್ಥರಿದ್ದಾರೆ. ಇದನ್ನ ಬಹಳ ಹಿಂದಿನಿಂದನೂ ಹೇಳ್ಕೊಂಡು ಬಂದಿದ್ದೀವಿ. ಇದು ಐಟಿ ಅವರು ಯಾರ್ಯಾರ ಮನೆ ರೈಡ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲ. ಐಟಿ ರೈಡ್ ಆದಮೇಲೆ ಇಂತಿಂಥವ್ರ ಮನೆ ರೈಡ್ ಮಾಡಿದ್ದಾರೆ ಅಂತೇಳಿ ಸುಮಾರು 82 ಸ್ಥಳಗಳಲ್ಲಿ ರೈಡ್ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಒಂದು ಅಜೆಂಡಾ, ಅವರೇನಾರು ಮಾಡಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತಕ್ಕಂಥ ಕನಸು, ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು, ಅದು ಸಾಧ್ಯ ಆಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ರೀತಿ ಕೇಸ್ಗಳನ್ನು ದಾಖಲಿಸ್ತಾ ಇದ್ದಾರೆ. ಎಲ್ಲರ ಮನೆಯೂ ರೈಡ್ ಮಾಡ್ತಾರಲ್ಲ, ಒಂದು ಸರಿ ಶೋಭಾ ಮೇಡಮ್ನ ಮನೆ ರೈಡ್ ಮಾಡಿದರೆ ರಾಜ್ಯದಲ್ಲಿ ಐಟಿ ಇಡಿಯನ್ನು ದುರ್ಬಳಕೆ ಮಾಡ್ತಿರುವಂತ ಇಂಥ ಈ ಬಿಜೆಪಿಯ ಇವರು, ಈ ನೀಚರು ಅಂತ ಹೇಳ್ಬೇಕಾಯ್ತದೆ. ಯಾವುದೋ ಬೇರೆ ಬೇರೆ ಪಕ್ಷದವರು ಮಾಡೋ ಬದಲು ಶೋಭಾ ಮೇಡಮ್ ಮನೆಗೆ ರೈಡ್ ಮಾಡಿದ್ರೆ ಬಹುಶಃ ಖಜಾನೆ ಸಿಗುತ್ತೆ ಅನ್ನೋದು ಹೇಳ್ಬೋದು. ಇವತ್ತು ಯಾಕೆ ಮಾಡ್ತಾ ನೀವು, ಆ ದುಡ್ಡು ಪೂರ್ತಿ ಅಲ್ಲಿದೆ ಇವತ್ತು, ಅದು ಅವ್ರ ಮನೆಗೆ ರೈಡ್ ಮಾಡಬೇಕು. ಆವಾಗ ಗೊತ್ತಾಗುತ್ತೆ ಖಂಡಿತವಾಗಿಯೂ ಇವರು ಅಂಥವ್ರು ರೈಡ್ ಮಾಡಲಿ. ಡಿಕೆ ಅವರು ಮಾಡೋದು, ಇನ್ನೊಬ್ರು ಮಾಡೋದು, ಕೇವಲ ಕಾಂಗ್ರೆಸ್ JDS-ನವ್ರು ಮಾಡೋದಲ್ಲ, ಇವರು ಬಿಜೆಪಿಯ ಶೋಭಾ ಮೇಡಮ್ ಅವ್ರ ಮನೆ ರೈಡ್ ಮಾಡಿದರೆ ಯಡಿಯೂರಪ್ಪನವ್ರ ದುಡ್ಡು ಸಿಗುತ್ತೆ. ಮೇಡಮ್ ಅವರು ಇವತ್ತು ಮೊನ್ನೆ ಮಾಡಿದಂಥ ದುಡ್ಡು, ಏನು ಸೀಟ್ ಹಂಚಿಕೆಯಲ್ಲಿ ದುಡ್ಡು ಹೊಡ್ಕೊಂಡಿದ್ದಾರಲ್ಲ, ಅದಷ್ಟು ಖಂಡಿತವಾಗಿ ಸಿಗುತ್ತೆ ಅಂತ ಮಾತನ್ನು ಇವತ್ತು ನಾನು ಹೇಳಿದೆ. ಪೆಟ್ರೋಲ್ ಡೀಸೆಲ್ ಮಾರಾಟವನ್ನ GST ಅಡಿ ತರಬೇಕು, ತೈಲ ಬೆಲೆ ಇಳಿಸಲು ಇದೊಂದೇ ಪರಿಹಾರ ಎಂಬ ಆಗ್ರಹ ಮೊದಲಿನಿಂದಲೂ ಇದೆ. ಆದರೆ ರಾಜ್ಯ ಸರ್ಕಾರಗಳ ವಿರೋಧದ ಕಾರಣದಿಂದ ಈ ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರ ಕೈಬಿಟ್ಟಿತ್ತು. ಆದರೆ ಈ ಸಮಸ್ಯೆಗೆ ಕೇಂದ್ರ ಈಗ ಪರಿಹಾರ ಕಂಡುಕೊಂಡಿದೆ ಅಂತ ಕೇಂದ್ರ ಸರ್ಕಾರದ ಉನ್ನತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಈ ಪರಿಹಾರ ಏನು ಅಂತ ತಿಳ್ಕೊಳ್ಳೋಕೆ ಈ ರಿಪೋರ್ಟ್ ನೋಡಿ. ಪೆಟ್ರೋಲ್ ಡೀಸೆಲ್ ಬೆಲೆ ಜಿಎಸ್ಟಿ ಅಡಿ ಬರುತ್ತಾ? ವಿರೋಧ ವ್ಯಕ್ತಪಡಿಸಿದ ರಾಜ್ಯ ಸರ್ಕಾರಗಳು ಒಪ್ತಾವ? ಪ್ರಸ್ತುತ ಪೆಟ್ರೋಲ್ ಡೀಸೆಲ್ಗಳ ಮಾರಾಟದ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಗರಿಷ್ಠ ತೆರಿಗೆ ಹಾಕ್ತಿವೆ. ಜಿಎಸ್ಟಿ ವ್ಯಾಪ್ತಿಗೆ ತಂದ್ರೆ ಕೇಂದ್ರ ಸರ್ಕಾರಕ್ಕೆ ಈಗಿನಷ್ಟು ಲಾಭ ಆಗಲ್ಲ.
ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಆದಾಯ ಕೈತಪ್ಪಿ ಹೋಗುತ್ತೆ. ಇದೇ ಕಾರಣದಿಂದ ತೈಲ ಬೆಲೆಯನ್ನ ಜಿಎಸ್ಟಿ ಅಡಿ ತಂದಿರಲಿಲ್ಲ. ಈಗ ಕೇಂದ್ರ ಸರ್ಕಾರ ಹೊಸ ಪರಿಹಾರ ಹುಡುಕಿದೆ. ಅದೇನಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ತಿಕ್ಕಾಟಕ್ಕೆ ಕೊನೆಗೂ ಸಿಕ್ತು ಪರಿಹಾರ. ತೈಲ ಬೆಲೆಗೆ ಜಿಎಸ್ಟಿ ಅಪ್ಲೈ ಮಾಡಲು ಕೇಂದ್ರದ ಹೊಸ ಯೋಜನೆ. ತೈಲ ಬೆಲೆಗೆ ಜಿಎಸ್ಟಿ ಅಪ್ಲೈ ಆಗುತ್ತೆ, ರಾಜ್ಯ ಸರ್ಕಾರದ ವ್ಯಾಟ್ ಕೂಡ ಇರುತ್ತೆ. ಹೊಸ ತೆರಿಗೆ ಮೊತ್ತ ಈಗಿನ ತೆರಿಗೆ ಮೊತ್ತಕ್ಕೆ ಸಮವಾಗಿರುತ್ತೆ. ಜಗತ್ತಿನಲ್ಲಿ ಎಲ್ಲೂ ತೈಲ ಬೆಲೆಗೆ ಪಕ್ಕಾ ಜಿಎಸ್ಟಿ ಇಲ್ಲ ಅಂತಿದೆ ಕೇಂದ್ರ. ಆದ್ರೂ ಕೇಂದ್ರ ಸರ್ಕಾರಕ್ಕೆ ಈಗಿನ ಇನ್ಪುಟ್ ಟ್ಯಾಕ್ಸ್ ನಷ್ಟವಾಗುತ್ತೆ. ಈಗ ಸಿಕ್ತಿರೋ 20,000 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕಳ್ಕೊಳ್ಬೇಕಾಗತ್ತೆ. ಯೋಜನೆಯಂತೆ ಜಿಎಸ್ಟಿ ಗರಿಷ್ಠ ಮೊತ್ತದ ಸ್ಲ್ಯಾಬ್ 28% ತೆರಿಗೆ ವ್ಯಾಪ್ತಿಗೆ ತೈಲ ಬೆಲೆ ಬರಲಿದೆ. ಇದರೊಂದಿಗೆ ರಾಜ್ಯ ಸರ್ಕಾರಗಳು ಇಚ್ಛಿಸಿದಷ್ಟು ವ್ಯಾಟ್ ತೆರಿಗೆ ವಿಧಿಸುವ ಅಧಿಕಾರ ಹೊಂದಿರುತ್ತವೆ. ಆಗ ತೈಲ ಬೆಲೆ ಏರಿಕೆಗೆ ಕೇವಲ ಕೇಂದ್ರ ಸರ್ಕಾರವನ್ನ ಹೊಣೆ ಮಾಡೋಕ್ಕಾಗಲ್ಲ. ತೈಲ ಬೆಲೆ ಏರಿದ್ರೆ ರಾಜ್ಯ ಸರ್ಕಾರವೂ ಉತ್ತರ ನೀಡಬೇಕಾಗತ್ತೆ ಅನ್ನೋ ಪ್ಲಾನ್ ಕೂಡ ಸಿದ್ಧವಾಗಿದೆ. ಕಿರಣ ಮಲ್ಕಾರ್, ಬ್ಯೂರೋ ರಿಪೋರ್ಟ್, News18 ಕನ್ನಡ. ನಾಳೆ 4ನೇ ವರ್ಷದ ವಿಶ್ವ ಯೋಗ ದಿನಾಚರಣೆ. ಫಿಟ್ನೆಸ್ ಚಾಲೆಂಜ್ ಟ್ರೆಂಡ್ ಶುರುವಾದ ಮೇಲೆ ನಡೀತಾ ಇರೋ ಮೊದಲ ಯೋಗ ದಿನ. ಹೀಗಾಗಿ ನಾಳೆಯ ಯೋಗ ದಿನಕ್ಕೆ ಇಡೀ ದೇಶವೇ ಸಜ್ಜಾಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ನಿಮಗಾಗಿ. ವಿಶ್ವ ಯೋಗ ದಿನಕ್ಕೆ ನಾಳೆ ಮೋದಿ ಚಾಲನೆ. ಡೆಹ್ರಾಡೂನ್ನಲ್ಲಿ 55,000 ಜನರ ಜೊತೆ ನಮೋ ಯೋಗ. ಮನುಕುಲದ ಆರೋಗ್ಯದ ಗುಟ್ಟು ಯೋಗದಲ್ಲಿದೆ ಅನ್ನೋ ಸತ್ಯವನ್ನ ಮೋದಿ ಪ್ರಚಾರ ಮಾಡಿದ್ಮೇಲೆ ವಿಶ್ವವ್ಯಾಪಿ ಸದ್ದು ಮಾಡ್ತು ಯೋಗ. ಆಮೇಲೆ ವಿಶ್ವಸಂಸ್ಥೆಯೇ June 21 ವಿಶ್ವ ಯೋಗ ದಿನ ಅಂತ ಘೋಷಣೆ ಮಾಡ್ತು. ಈಗ ವರ್ಲ್ಡ್ ಯೋಗ ಡೇಗೆ 4 ವರ್ಷ. ನಾಳೆ ಈ ವಿಶ್ವ ಯೋಗ ದಿನಕ್ಕೆ ಪ್ರಧಾನಿ ಮೋದಿ ಡೆಹ್ರಾಡೂನ್ನಲ್ಲಿ ಚಾಲನೆ ನೀಡಲಿದ್ದಾರೆ. ಅಷ್ಟೇ ಅಲ್ಲ, 55,000 ಜನರ ಜೊತೆ ಪ್ರಧಾನಿ ಮೋದಿ ಸೇರಿದಂತೆ 100+ ಗಣ್ಯರು ಯೋಗಾಸನ ಮಾಡಲಿದ್ದಾರೆ. ಕಂಠೀರವ ಸ್ಟೇಡಿಯಂನಲ್ಲಿ ಸಿಎಂ ಅಂಡ್ ಟೀಮ್ ಯೋಗ. ಕಂಠೀರವ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ 13,000 ಜನ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದು ಎಲ್ಲ ಸಿದ್ಧತೆಗಳು ನಡೆದಿವೆ. ಕಾರ್ಯಕ್ರಮಕ್ಕೆ ಸಿಎಂ ಕುಮಾರಸ್ವಾಮಿ, ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಚಾಲನೆ ನೀಡಲಿದ್ದಾರೆ. ಬೆಳಗ್ಗೆ 7:00 to 7:30 ಕಾರ್ಯಕ್ರಮ ನಡೆಯಲಿದೆ. ಎಫ್ಕೆಸಿಸಿಐನಲ್ಲಿ ಮಾಜಿ ಪ್ರಧಾನಿ ಗೌಡರಿಂದ ಯೋಗ. ಇನ್ನು ಮೋದಿ ಫಿಟ್ನೆಸ್ ಚಾಲೆಂಜ್ ಹಾಕಿದ್ಮೇಲೆ ದೇವೇಗೌಡರು ನಾನು ಯೋಗ ಮಾಡಿ ತೋರಿಸ್ತೀನಿ ಅಂತ ಸವಾಲನ್ನ ಹಾಕಿದ್ರು. ನಾಳೆ ಬೆಂಗಳೂರಿನ ಎಫ್ಕೆಸಿಸಿಐ ಆಯೋಜಿಸಿರೋ ಕಾರ್ಯಕ್ರಮದಲ್ಲಿ ದೇವೇಗೌಡರು ಯೋಗಾಸನ ಮಾಡಲಿದ್ದು ಕ್ಯೂರಿಯಾಸಿಟಿ ಸೃಷ್ಟಿಯಾಗಿದೆ. ಗಣ್ಯಾತಿ ಗಣ್ಯರಿಂದ ನಾಳೆ ವಿಶ್ವ ಯೋಗ ದಿನಾಚರಣೆ. ಯೋಗ ಗುರು ಬಾಬಾ ರಾಮದೇವ್, ಬಾಲಿವುಡ್ ನಟ ನಟಿಯರು, ಸ್ಯಾಂಡಲ್ವುಡ್ ತಾರೆಯರು ಸೇರಿದಂತೆ ನಾಳೆ ದೇಶದಲ್ಲೆಲ್ಲ ಯೋಗ ದಿನದ್ದೇ ಜಪ. ನೀವು ಕೂಡ ಯೋಗ ಮಾಡಿ ಆರೋಗ್ಯ ಕಾಪಾಡಿ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಹಲವು ರಾಜ್ಯಗಳ ರೈತರ ಜೊತೆ ನಮೋ ಆಪ್ ಮೂಲಕ ಸಂವಾದ ನಡೆಸಿದ್ರು. ರೈತರೆಂದ್ರೆ ರಕ್ತ ಬೆವರು ಸುರಿಸಿ ಅನ್ನ ನೀಡುವ ಅನ್ನದಾತರು. ದೇಶದ ರೈತರ ಪ್ರಗತಿಗೆ ಕೇಂದ್ರ ಸರ್ಕಾರ ಬದ್ಧ ಅಂದ್ರು. ಕನಿಷ್ಠ ಬೆಂಬಲ ಬೆಲೆ ನೀತಿಯಲ್ಲಿ ಸುಧಾರಣೆ ತರುವ ಮೂಲಕ 2022 ವೇಳೆಗೆ ರೈತರ ಆದಾಯ ದ್ವಿಗುಣಗೊಳಿಸುವ ಗುರಿ ಇದೆ ಅಂತ ಹೇಳಿದ್ರು. ಈ ಬಾರಿ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರದಲ್ಲಿ 2x ಅನುದಾನ ಕೊಡುವ ಭರವಸೆ ಕೊಟ್ರು. ಇನ್ನು ಇದೇ ಸಂವಾದದಲ್ಲಿ ರಾಮನಗರದ 3 ರೈತರು ಭಾಗಿಯಾಗಿದ್ರು. ಕಮಲಮ್ಮ ಅನ್ನೋರ ಪ್ರಶ್ನೆಗೆ ಮೋದಿ ಕನ್ನಡದಲ್ಲಿ ಮಾತನಾಡಿಸಿ ಆಮೇಲೆ ಉತ್ತರ ಕೊಟ್ಟು ರೈತ ಮಹಿಳೆಯ ಸಾಧನೆಗೆ ಖುಷಿಪಟ್ರು. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಕಮಲಮ್ಮ ಅಂತ, ಮಾಯಗನಹಳ್ಳಿ ಗ್ರಾಮ, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ. ನಮಸ್ತೆ ಕಮಲಮ್ಮ. ನಮಸ್ತೆ ಸರ್. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ನಿಮ್ಮ ಊರಿನಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದಾರೆ ಸರ್. ಬತ್ತಾಯಿ ಜ್ಞಾನಮೂರ್ತಿ, ನಾಗಶೆಟ್ಟಹಳ್ಳಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನನಗೆ ಜ್ಞಾನಮೂರ್ತಿಜಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸ್ವಾಮಿ. ನಿಮ್ಮ ಕೃಷಿ ಕೆಲಸಗಳು ಹೇಗಿವೆ? ಚೆನ್ನಾಗಿ ನಡೀತಾ ಇದೆ. ನನಗೆ 3.5 ಎಕರೆ ಜಮೀನಿದೆ. ನಾನು ಒಣ ಬೇಸಾಯ ಮಾಡೋದು. ನಮಗೆ 2016 ಕೃಷಿ ಇಲಾಖೆಯಿಂದ ಭೀಮಾ ಫಸಲ ಯೋಜನೆಯಡಿ ಇನ್ಸೂರೆನ್ಸ್ ಬೆಳೆ ವಿಮೆ ಕಟ್ಟಿದ್ದು. ದೇಖಿ ಕೃಷಿ ಕ್ಷೇತ್ರಮೇ ಇನ್ಶೂರೆನ್ಸ್ ಕಿ ಹಾಲತ್ ಪಹಲೆ ಕಿತ್ನಿ ಬದ್ತರ್ ಥೀ ಯೇ ಸಾರೆ ದೇಶ ಕಾ ಜಾನ್ ಪತಾ ಹೈ, ಸಬ್ ಕಿಸಾನೋ ಕೋ ಪತಾ ಹೈ, ಔರ್ ಕಿಸಾನ್ ಕಾ ವಿಶ್ವಾಸ್ ಭೀ ಉಠ ಗಯಾ ಥಾ. ಕಿಸಾನ್ ಕೋ ಕುಛ್ ನಹೀ ಮಿಲ್ತಾ ಥಾ. ಫಸಲ್ ಉಗ್ನೆ ಸೇ ಲೇಕರ್ ತಯಾರಿ ತಕ್ ಕಾ ಪೂರಾ ಕಾಲಖಂಡ
मौसम से जुड़ी चिंता में बीत जाता है। मौसम की मार से हमारा किसान चिंता मुक्त हो, उसका विश्वास बना रहे, इसके लिए प्रधानमंत्री फसल बीमा योजना के तहत न सिर्फ प्रीमियम कम किया बल्कि इंश्योरेंस का दायरा भी बढ़ा दिया गया। इस योजना के बाद अब प्रति किसान मिलने वाली क्लेम राशि डबल से दो गुना से भी अधिक हो गई है। खरीफ सीजन की तुलना करें तो पिछली सरकार के चार साल में कवरेज से हमारी सरकार के चार साल में जो कुल कवरेज है उसमें करीब करीब 60-65% ವೃದ್ಧಿ ಹುಯಿ. ಸ್ವಾಗತ. ಭಯೋತ್ಪಾದನೆಯನ್ನ ಅಂತ್ಯಗೊಳಿಸಿ ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂತೆ ಮಾಡಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ. ಇವತ್ತು ಪೂರ್ವಭಾವಿಯಾಗಿ ಗೃಹ ಸಚಿವ ರಾಜನಾಥ್ ಸಿಂಗ್ ಅಧಿಕಾರಿಗಳು ಮತ್ತು ಜಮ್ಮು ಕಾಶ್ಮೀರ ಜನಪ್ರತಿನಿಧಿಗಳ ಜೊತೆ ಸಭೆ ನಡೆಸಿ ಮಾಹಿತಿ ಪಡೆದರು. ಉಗ್ರ ಚಟುವಟಿಕೆಯನ್ನ ಕೊನೆಗೊಳಿಸಿ ಜಮ್ಮು ಕಾಶ್ಮೀರವನ್ನ ಶಾಂತಿಯ ತವರೂರಾಗಿ ಮಾಡುವುದು ನಮ್ಮ ಗುರಿ. ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಲು ಆಲೋಚಿಸಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು. ಕಾಶ್ಮೀರದಲ್ಲಿನ 3 ವರ್ಷಗಳ ಬಿಜೆಪಿ ಪಿಡಿಪಿ ಮೈತ್ರಿ ಮುರಿದು ಬಿದ್ದ ಬೆನ್ನಲ್ಲೇ ಈ ಹೇಳಿಕೆ ನೀಡಿದ್ದಾರೆ. ಮಧ್ಯ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ಉಗ್ರರಿಂದ ಹತ್ಯೆಯಾದ ಯೋಧ ಔರಂಗಜೇಬ್ ಮನೆಗೆ ತೆರಳಿ ಕುಟುಂಬದವರನ್ನ ಭೇಟಿ ಮಾಡಿದರು. ಈ ವೇಳೆ ನಿರ್ಮಲಾ ಸೀತಾರಾಮನ್ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಜಮ್ಮು ಕಾಶ್ಮೀರದಲ್ಲಿ ರಾಜ್ಯಪಾಲರ ಆಳ್ವಿಕೆ ಜಾರಿಯಲ್ಲಿರುವುದರಿಂದ ಉಗ್ರ ನಿಗ್ರಹ ಕಾರ್ಯಾಚರಣೆಗೆ ಯಾವುದೇ ಸಮಸ್ಯೆ ಇಲ್ಲ. ಸೇನಾ ಕಾರ್ಯಾಚರಣೆಯಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ ಎಂದು ಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ಸಿಂಗ್ ರಾವತ್ ಹೇಳಿದರು. ಪವಿತ್ರ ರಂಜಾನ್ ತಿಂಗಳಲ್ಲಿ ಮಾತ್ರ ಕದನ ವಿರಾಮ ಘೋಷಿಸಿದ್ವಿ, ಆದ್ದರಿಂದ ನಮ್ಮವರನ್ನ ಕಳೆದುಕೊಂಡಿದ್ದೀವಿ. ಈಗ ರಾಜ್ಯಪಾಲರ ಆಳ್ವಿಕೆ ಜಾರಿಯಲ್ಲಿದ್ದು ಸೇನಾ ಕಾರ್ಯಾಚರಣೆ ಇನ್ನು ಹೆಚ್ಚು ಶಕ್ತಿಯುತವಾಗಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಮೈಸೂರಿನ ಕುಮಾರಬೀಡು ಗ್ರಾಮದಲ್ಲಿ ಜನ ಭಯದಲ್ಲೇ ಬದುಕ್ತಾ ಇದ್ದಾರೆ. ಯಾವಾಗ ತಾವು ಚಿರತೆಗೆ ಆಹಾರ ಆಗ್ತೀವೋ ಅನ್ನೋ ಆತಂಕದಲ್ಲೇ ದಿನ ದೂಡ್ತಿದ್ದಾರೆ. ಯಾಕಂದ್ರೆ ಈ ಗ್ರಾಮದಲ್ಲಿ ಚಿರತೆ ಓಡಾಡ್ತಾ ಇದೆ. ಗ್ರಾಮದ ಚನ್ನನಾಯಕ ಎಂಬೊಬ್ಬರ ಕೋಳಿನ ಪತ್ತೆಯಾಗಿದ್ದು ಕಾರಣ ತಿಳಿಯಲೆಂದು ಚನ್ನನಾಯಕ ತಮ್ಮ ಮನೆಯ ಸಿಸಿಟಿವಿ ಪರಿಶೀಲಿಸಿದ್ದಾರೆ. ಈ ವೇಳೆ ಅವರಿಗೆ ಭಯಾನಕ ದೃಶ್ಯ ಕಂಡುಬಂದಿದೆ. ಚಿರತೆ ಕೋಳಿಯನ್ನ ಹೊತ್ತೊಯ್ದು ದೃಶ್ಯ ನೋಡಿ ಚನ್ನನಾಯಕ ಗಾಬರಿಯಾಗಿದ್ದಾರೆ. ಸುದ್ದಿ ಗ್ರಾಮದಲ್ಲೆಲ್ಲ ಹಬ್ಬಿದೆ. ಜನ ರಾತ್ರಿ ಆಯಿತು ಅಂದ್ರೆ ಹೊರಬರಲು ಹೆದರುತ್ತಿದ್ದಾರೆ. ಕೂಡಲೇ ಚಿರತೆಯನ್ನ ಹಿಡಿಯಿರಿ ಅಂತ ಮೈಸೂರು ನಗರದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಜನ ಭಯಭೀತಿಗೊಂಡಿದ್ದು ಅರಣ್ಯ ಇಲಾಖೆ ಅವರನ್ನ ತಕ್ಷಣವೇ ಚಿರತೆಯನ್ನ ಹಿಡಿಯಿರಿ ಅಂತ ಆಗ್ರಹ ಮಾಡುತ್ತಿದ್ದಾರೆ. ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ. ರಕ್ಷಣೆ ಕೊಡಬೇಕಾದ ಪೊಲೀಸಪ್ಪನೇ ಸಾರ್ವಜನಿಕವಾಗಿ ಪೋಲಿಯಾಟ ತೋರಿಸಿದ್ದಾನೆ. ಕೊನೆಗೆ ಜನರಿಂದ ಧರ್ಮದೇಟನ್ನು ತಿಂದಿದ್ದಾನೆ. ಮುಂಬೈ ರೈಲು ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಮುಂಬೈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬ ರೈಲ್ಗಾಗಿ ಕಾಯ್ತಾ ಕುಳಿತಿದ್ದ. ಆತನ ಪಕ್ಕದಲ್ಲೇ ಮಹಿಳೆಯೊಬ್ರು ಕೂತಿದ್ರು. ನಿದ್ದೆ ಮಾಡು ನಾಟಕ ಮಾಡ್ತಾನೆ, ಮಹಿಳೆ ಮೇಲೆ ಕೈ ಹಾಕ್ತಿದ್ದ. ಇದನ್ನ ವಿಡಿಯೋ ಮಾಡಿಕೊಂಡ ಅಲ್ಲಿನ ಜನ ಕೊನೆಗೆ ಸಿಟ್ಟಿಗೆದ್ದು ಕಪಾಳ ಮೋಕ್ಷ ಮಾಡಿದ್ರು. ಜನರಿಂದ ಧರ್ಮದೇಟು ಬೀಳ್ತಿದ್ದಂತೆ ಪೊಲೀಸಪ್ಪ ಸೈಲೆಂಟ್ ಆಗಿ ಪರಾರಿಯಾದ. ಭಾರತದಲ್ಲಿ ಬಿಎಂಡಬ್ಲ್ಯೂ ಕಾರ್ ಖರೀದಿ ಮಾಡುವುದು ಜನರಿಗೆ ಕನಸಾಗಿರುತ್ತೆ. ಆದರೆ ನೈಜೀರಿಯಾದಲ್ಲಿ ಓರ್ವ ತನ್ನ ತಂದೆಯ ಶವವನ್ನ ಕಾರ್ನೊಳಗೆ ಹಾಕಿ ಹೂತ್ ಹಾಕಿದ್ದಾನೆ. ಅಜುಬೈಕೆ ಎಂಬಾತ ತನ್ನ ತಂದೆಗೆ ಕಾರು ತಂದು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಂತೆ. ಆದರೆ ಕಾರು ತರುವುದರೊಳಗೆ ತಂದೆ ಶಿವನ ಪಾದ ಸೇರಿದ್ರು. ಬದುಕಿದ್ದಾಗ್ಲಂತೂ ಕಾರು ಕೊಡೋಕಾಗ್ಲಿಲ್ಲ, ಶವವಾದ್ರೇನು ಕಾರ್ನೊಳಗೆ ಇಡ್ತೀನಿ ಅಂತ ಹೊಸ ಬಿಎಂಡಬ್ಲ್ಯೂ ಕಾರ್ ತಂದು ಅಂತಿಮ ಸಂಸ್ಕಾರ ನೆರವೇರಿಸಿದ್ದಾನೆ. 3 ವರ್ಷದ ಮೊದಲು ಕೂಡ ಮತ್ತೋರ್ವ ವ್ಯಕ್ತಿ ತನ್ನ ತಾಯಿ ಶವವನ್ನ ಹಮ್ಮರ್ ಎಸ್ಯುವಿ ಕಾರ್ನಲ್ಲಿಟ್ಟು ಹೂತ್ ಹಾಕಿದ್ದ. ಇವೆರಡೂ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.